ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಫ್ ಡಿ ಎ ಹಾಗೂ ಎಸ್ ಡಿ ಎ ಪರೀಕ್ಷೆಯ ಸಾಮಾನ್ಯ ಕನ್ನಡ ಪತ್ರಿಕೆ ವಿಶೇಷ ಸರಣಿಯನ್ನು ನಡೆಸ್ತಾ ಇದೀವಿ ಸೊ ನಿನ್ನೆ ಒಂದು ಸಂಚಿಕೆಯನ್ನು ನಾನು ಅಪ್ಲೋಡ್ ಮಾಡಿದೆ ಅದರಲ್ಲಿ ಪ್ರಮುಖವಾದಂಥ ಸಾಹಿತಿಗಳು ಕವಿಗಳು ಅವರ ಪ್ರಮುಖವಾದಂತಹ ಕೃತಿಗಳು ಕವನ ಸಂಕಲನಗಳು ಕಾದಂಬರಿಗಳು ನಾಟಕಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೆ ಇವತ್ತಿನ ಈ ವಿಡಿಯೋದಲ್ಲಿ ಕವಿಗಳು ಅವರ ಕಾವ್ಯನಾಮಗಳ ಜೊತೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೋಗೋಣ ಸಾಧ್ಯವಾದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ಎಫ್ ಡಿ ಎ ಹಾಗೂ ಎಸ್ ಟಿ ಪರೀಕ್ಷೆಯ ತಯಾರಿಯನ್ನು ನಡೆಸ್ತಾ ಇದ್ದರೆ ಮಾಕ್ ಟೆಸ್ಟ್ಗಳನ್ನು ತೆಗೆದುಕೊಳ್ಳೋ ಹೋಗಿದ್ದರೆ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಮಾಕ್ ಟೆಸ್ಟ್ಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಮಾಕ್ ಟೆಸ್ಟ್ಗಳಿವೆ ಪ್ರತಿಯೊಂದು ಮಾಕ್ ಟೆಸ್ಟ್ಗಳು ನಿಮಗೆ ಹತ್ತತ್ತು ಪ್ರಶ್ನೆಗಳು ಟೈಮರ್ ಇರುತ್ತದೆ ಪ್ರತಿಯೊಂದು ಮೋಕ್ ಟೆಸ್ಟ್ಗೂ ನಿಮಗೆ ಮೂರರಿಂದ ನಾಲ್ಕು ನಿಮಿಷ ಟೈಮರ್ ಇರುತ್ತೆ ಹೋಗಿ ನೀವು ಅಟೆಂಡ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಸೊ ಇವತ್ತಿನ ಈ ವಿಡಿಯೋಗೆ ಹೋಗೋಣ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಗ್ರಾಮರ್ ವಿಭಾಗದಲ್ಲಿ ಬಂದರೆ ಕನ್ನಡ ವ್ಯಾಕರಣ ವಿಭಾಗದಲ್ಲಿ ಬಂದರೆ ಕಾವ್ಯನಾಮಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಒಬ್ಬ ಕವಿಯ ಬಗ್ಗೆ ಅವರ ಕಾವ್ಯನಾಮವನ್ನು ಡೈರೆಕ್ಟಾಗಿ ಕೇಳ್ಬೋದು ಅಥವಾ ಕಾವ್ಯನಾಮವನ್ನು ಕೊಟ್ಟು ಕವಿಯ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತದೆ ಸೊ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕವಿಗಳು ಹಾಗೂ ಅವರ ಕಾವ್ಯನಾಮವನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಗದುಗಿನ ನಾರಾಯಣಪ್ಪ ಇದು ಕುಮಾರವ್ಯಾಸ ಅವರ ಕಾವ್ಯನಾಮ ಕವಿಗಳು ಗದುಗಿನ ನಾರಾಯಣಪ್ಪ ಅವರ ಕಾವ್ಯನಾಮ ಕುಮಾರವ್ಯಾಸ ಅಂತ ಸೊ ಹಲವಾರು ಸಲ ಎಕ್ಸಾಮ್ಗಳಲ್ಲಿ ಕುಮಾರವ್ಯಾಸ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಿದಾಗ ಆಯ್ಕೆಗಳಲ್ಲಿ ಕುಮಾರವ್ಯಾಸ ಅನ್ನೋ ಹೆಸರು ಇರೋದಿಲ್ಲ ಗದುಗಿನ ನಾರಾಯಣಪ್ಪ ಅನ್ನೋ ಒಂದು ಆಯ್ಕೆ ಇರುತ್ತೆ ಹಾಗಾಗಿ ನಿಮಗೆ ಕಾವ್ಯನಾಮಗಳು ಮತ್ತು ಯಾವ ಕವಿಗೆ ಆ ಹೆಸರನ್ನು ಕರೀತಾರೆ ಅನ್ನೋದು ಗೊತ್ತಿರಬೇಕಾಗತ್ತೆ ನೆಕ್ಸ್ಟು ಮುದ್ದಣ್ಣನವರು ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ ನೋಡಿ ನಂದಣಿಕೆ ಲಕ್ಷ್ಮೀ ನಾರಾಯಣಪ್ಪ ಅಂತ ಮುದ್ದಣ್ಣನವರನ್ನ ಕರೀತಾರೆ ಇನ್ನು ಕೆ ವಿ ಪುಟ್ಟಪ್ಪ ಕವಿ ಇವರ ಕಾವ್ಯನಾಮ ಬಂದ್ಬಿಟ್ಟು ಕುವೆಂಪು ಕುವೆಂಪು ಅಂತ ನಾವು ಶಾರ್ಟ್ ಫಾರ್ಮಲ್ಲಿ ಕರಿತೀವಿ ನಿನ್ನೆ ವಿಡಿಯೋದನ್ನು ನಿಮ್ಗೆ ತಿಳಿಸಿದ್ದೀನಿ ಕನ್ನಡದ ಮೊಟ್ಟಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟಂಥವರು ನಮ್ಮ ಕುವೆಂಪು ಅವರು ಕುವೆಂಪು ಅವರ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಒಂದಲ್ಲ ಒಂದು ಪ್ರಶ್ನೆ ನೀವು ನಿರೀಕ್ಷೆ ಮಾಡ್ಬೋದು ಸೊ ಕೆ ವಿ ಪುಟ್ಟಪ್ಪ ಕೊಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಪೂರ್ಣ ಹೆಸರು ಕುವೆಂಪು ಅನ್ನೋದು ಅವರ ಕಾವ್ಯನಾಮ ಇನ್ನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದಾರಾ ಬೇಂದ್ರೆಯಿಂದ ನಾವು ಕರಿತೀವಿ ಇವರು ಕೂಡ ಕನ್ನಡದ ಜ್ಞಾನಪೀಠ ಪುರಸ್ಕೃತರು ಅಂಬಿಕಾತನೆಯ ದತ್ತ ಎಕ್ಸಾಮಲ್ಲಿ ತುಂಬ ಇವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮವನ್ನು ಹೊಂದಿರುವಂಥ ಕನ್ನಡದ ಸಾಹಿತಿ ಕನ್ನಡದ ಕವಿ ಯಾರು ಅಥವಾ ಜ್ಞಾನಪೀಠ ಪುರಸ್ಕೃತ ಯಾರು ಅಂತ ಪ್ರಶ್ನೆಯನ್ನು ಕೊಡ್ತಾರೆ ನೆಕ್ಸ್ಟು ವಿ ಸೀತಾರಾಮಯ್ಯ ವಿ ಸಿ ಅಂತ ಗುರುತಿಸ್ತೀವಿ ಅದೇ ರೀತಿ ಬಿ ಎಂ ಶ್ರೀಕಂಠಯ್ಯನವರು ಬಿ ಎಮ್ ಶ್ರೀ ಅನ್ನೋ ಒಂದು ಶಾರ್ಟ್ ಫಾರ್ಮಲ್ಲಿ ಕೊಡ್ತಾರೆ ಬಿ ಎಮ್ ಶ್ರೀ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಬಿ ಎಮ್ ಶ್ರೀಕಂಠಯ್ಯನವರು ಬಿ ಎಮ್ ಶ್ರೀ ಅವರ ಪೂರ್ಣ ನಾಮಾಂಕಿತವನ್ನು ಕಾಮೆಂಟ್ ಸೆಕ್ಷನ್ ಒಳಗೆ ಕಾಮೆಂಟ್ ಮಾಡಿ ನೆನ್ನನ್ನು ಕೂಡ ಭಾಳಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರಿ ಪಾರ್ಟಿಸಿಪೇಟ್ ಮಾಡಿದಂಥವ್ರಿಗೆಲ್ರಿಗೂ ಧನ್ಯವಾದಗಳು ನೆಕ್ಸ್ಟ್ ಹೋಗೋಣ ಪಂಜೆ ಮಂಗೇಶ್ವರ ರಾಯರು ಕವಿ ಶಿಷ್ಯ ಅನ್ನೋ ಕಾವ್ಯನಾಮವನ್ನು ಹೊಂದಿದ್ದಾರೆ ಇನ್ನು ವಿಕೃ ಗೋಕಾಕ್ ಇವರು ಕೂಡ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರು ವಿನಾಯಕ ಕೃಷ್ಣ ಗೋಕಾಕ್ ಅವರ ಫುಲ್ ನೇಮು ವಿನಾಯಕ ಅನ್ನೋದು ಅವರ ಕಾವ್ಯನಾಮ ಅದೇ ರೀತಿ ರಂ ಶ್ರೀ ಮುಗಳಿ ಈ ಒಂದು ಕವಿ ಇವರ ಕಾವ್ಯನಾಮ ಬಂದು ರಸಿಕ ರಂಗ ರಸಿಕರಂಗ ಅನ್ನೋದು ರಂ ಶ್ರೀ ಮುಗಳಿಯವರ ಕಾವ್ಯನಾಮವಾಗಿದೆ ರಂ ಶ್ರೀ ಅನ್ನೋದರ ಫುಲ್ ಫಾರ್ಮನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇನ್ನು ಮುಂದೆ ಹೋಗೋಣ ಮುಳುಕಂದ ಶಿವರಾಯ ನಿರಂಜನ ಅನ್ನೋ ಕಾವ್ಯನಾಮವನ್ನು ಹೊಂದಿದ್ದಾರೆ ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದಾ ನಿರೀಕ್ಷೆ ಮಾಡ್ಬೋದು ನೀವು ಫೇಮಸ್ ಆಗಿರ್ತಕ್ಕಂಥ ಕವಿಗಳು ಸಾಹಿತಿಗಳನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ವಿಷಯಗಳನ್ನು ಕೆಲವೊಂದಿಷ್ಟು ಕವಿಗಳ ಹೆಸರು ನೀವು ಕೇಳಿರೋದಿಲ್ಲ ಅವರ ಕಾವ್ಯನ ಕಾವ್ಯನಾಮಗಳ ಬಗ್ಗೆ ನಿಮಗೆ ಕೇಳುವಂಥ ಪ್ರಶ್ನೆಗಳು ಸಾಧ್ಯತೆಗಳು ಎಕ್ಸಾಮಿನೇಷನಲ್ಲಿ ಇರ್ತದೆ ಉದಾಹರಣೆಗೆ ನಿರಂಜನ ಎಂಬ ಕಾವ್ಯನಾಮವನ್ನು ಹೊಂದಿರುವ ಕನ್ನಡದ ಕವಿಯ ಹೆಸರನ್ನು ತಿಳಿಸಿ ಅಂತ ಪ್ರಶ್ನೆ ನಿಮಗೆ ಕೇಳುವಂಥ ಸಾಧ್ಯತೆಗಳಿರ್ತದೆ ಸೊ ಮುಳುಕುಂದ ಶಿವರಾಯವರನ್ನ ನಿರಂಜನ ಅಂತ ಕರೆಯುತ್ತಾರೆ ನೆಕ್ಸ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಇವರು ಕೂಡ ಕನ್ನಡದ ಜ್ಞಾನಪೀಠ ಪುರಸ್ಕೃತಿಯಲ್ಲಿ ಒಬ್ಬರು ಶ್ರೀನಿವಾಸ ಅನ್ನೋ ಕಾವ್ಯನಾಮವನ್ನು ಹೊಂದಿದ್ದಾರೆ ನೆನಪಲ್ಲಿಟ್ಕೊಂಡಿರಿ ಜ್ಞಾನಪೀಠ ಪುರಸ್ಕೃತರನ್ನ ಸ್ವಲ್ಪ ಸ್ಪೆಸಿಫಿಕ್ಕಾಗಿ ನೆನಪಾ ಇಟ್ಕೋಬೇಕು ಜೊತೆಗೆ ಅವರ ಕಾವ್ಯನಾಮ ಯಾವ ಕೃತಿಗಳಿಗೆ ಪ್ರಶಸ್ತಿ ಬಂತು ಯಾವ ಎಸ್ ಎಲ್ ಪ್ರಶಸ್ತಿ ಬಂತು ಒಟ್ಟು ಎಷ್ಟು ಪ್ರಶಸ್ತಿ ಬಂದಿವೆ ಇಷ್ಟು ಮಾಹಿತಿಗಳನ್ನು ಜ್ಞಾನಪೀಠ ಪುರಸ್ಕೃತಿಗೆ ಸಂಬಂಧಪಟ್ಟಂಗೆ ನೆನ್ಪಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡೋಣ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಬಂದ್ಬಿಟ್ಟು ಕಾವ್ಯಾನಂದ ಅಂತ ತುಂಬ ಎಕ್ಸಾಮ್ಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಕಾವ್ಯಾನಂದ ಎಂಬುದು ಕೆಳಗಿನ ಯಾವ ಸಾಹಿತಿಯ ಅಥವಾ ಕವಿಯ ಹೆಸರಾಗಿದೆ ಇನ್ನು ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ತೀರ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮವೇನು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನೀವು ಕಾಣಬಹುದು ನೆಕ್ಸ್ಟು ಆನಕ್ರು ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ನಿನ್ನೆ ಒಂದು ಪ್ರಶ್ನೆನ ಕೇಳಿದ್ದೆ ಇದರ ಫುಲ್ ಫಾರ್ಮನ್ನು ಬರೀರಿ ಅಂತ ಕಾಮೆಂಟ್ ಮಾಡಿದರು ತುಂಬ ಜನ ಸೊ ಆನಕ್ರು ಅನ್ನೋ ಇವರ ಕಾವ್ಯನಾಮ ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅನ್ನೋದು ಅವರ ಪೂರ್ಣ ಹೆಸರು ನೆಕ್ಸ್ಟ್ ನೋಡಿ ಆನಂದ ಕಂದ ಇದು ಕೂಡ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಆಯ್ಕೆಗಳಲ್ಲೂ ಬಂದಿದೆ ಡೈರೆಕ್ಟ್ ಪ್ರಶ್ನೆಗಳಲ್ಲೂ ಕೂಡ ಬಂದಿರ್ತದೆ ಆನಂದ ಕಂದ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂಥ ಕವಿ ಬೆಟಗರೆ ಕೃಷ್ಣ ಶರ್ಮ ಸೊ ಬೆಟಗರೆ ಕೃಷ್ಣ ಶರ್ಮ ಅವರ ಕಾವ್ಯನಾಮ ಏನು ಆನಂದ ಕಂದ ನೆಕ್ಸ್ಟು ಎಂ ಶಿವರಾಮ್ ಎಂ ಶಿವರಾಮ್ ಅವರ ಕಾವ್ಯನಾಮ ರಾಶಿ ಅಂತ ಅದೇ ರೀತಿ ಬಿಚಿ ಅವರದು ರಾಯಸಂ ಭೀಮಸೇನ ರಾವ್ ನೋಡಿ ಬೀಚಿ ಅನ್ನೋ ಹೆಸರನ್ನು ತುಂಬ ಸಲ ಕೇಳಿರ್ತೀರ ಅವರ ಪೂರ್ಣ ನಾಮಾಂಕಿತವನ್ನು ನಿಮಗೆ ಗೊತ್ತಿರೋದಿಲ್ಲ ಬೀಚಿ ಅನ್ನೋದು ಅವರ ಕಾವ್ಯನಾಮ ಅಷ್ಟೇ ರಾಯಸಂ ಭೀಮಸೇನ ರಾವ್ ಅನ್ನೋದು ಅವರ ಪೂರ್ಣ ಹೆಸರು ಸೊ ಈ ಥರ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಬೀಚಿಯವರ ಅವರ ಪೂರ್ಣ ಹೆಸರೇನು ಅಂತ ನಿಮಗೆ ಎಕ್ಸಾಮಿನೇಷನಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರ್ತದೆ ಅಥವಾ ಬಿಚಿ ಅವರ ರಾಯಸಂ ಭೀಮಸೇನ್ ರಾವ್ ಅವರ ಕಾವ್ಯನಾಮವೇನು ಅಂತ ಕೂಡ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರುತ್ತದೆ ಸೊ ಮುಂದಿನ ಕಾವ್ಯನಾಮವನ್ನು ನಾವು ನೋಡೋಣ ಮನುಜಾ ಎಂಬ ಕಾವ್ಯನಾಮ ಮನುಜ ಸೊ ಗೌಡರನ್ನ ಮನುಜಾ ಎಂಬ ಕಾವ್ಯನಾಮದಿಂದ ಗುರುತಿಸ್ತಾರೆ ಜೊತೆಗೆ ದೇ ಗೌಡರು ಇದು ನಿಮ್ಗೆ ಗೊತ್ತಾಗುತ್ತೆ ಜವರೇಗೌಡರ ಕಾವ್ಯನಾಮ ಈಸಿಯಾಗಿ ನೀವು ಗುರ್ತಿಸ್ಬಿಡ್ಬೋದು ನೆಕ್ಸ್ಟು ಅಶ್ವಿನಿ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂಥವರು ಕನಕಮ್ಮ ಎಂ ವಿ ಕನಕಮ್ಮ ಅವರನ್ನು ಅಶ್ವಿನಿ ಎಂಬ ಕಾವ್ಯನಾಮದಿಂದ ಗುರುತಿಸ್ತೀವಿ ಇನ್ನು ಸಿದ್ಧಲಿಂಗಯ್ಯ ಅವರನ್ನು ಪ್ರಿಯ ಎಂಬ ಕಾವ್ಯನಾಮದಿಂದ ಗುರುತಿಸ್ತೀವಿ ನೆನಪಲ್ಲಿ ಇಟ್ಕೊಂಡಿರಿ ಪ್ರಿಯ ಸಿದ್ಧಲಿಂಗಯ್ಯ ಅವರನ್ನ ಪ್ರಿಯ ಎಂಬ ಕಾವ್ಯನಾಮದಿಂದ ಗುರುತಿಸಲಾಗ್ತದೆ ನೆಕ್ಸ್ಟ್ ಆದ್ಯ ರಂಗಾಚಾರ್ಯ ಅವರನ್ನ ಶ್ರೀರಂಗ ಎಂಬ ಕಾವ್ಯನಾಮದಿಂದ ಗುರುತಿಸ್ತಾರೆ ಸೊ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಯ್ಕೆಗಳಲ್ಲಿ ಕವಿಗಳ ಆಯ್ಕೆಗಳ ವಿಚಾರಕ್ಕೆ ಬಂದರೆ ಆಪ್ಷನಲ್ ಮೂರು ಆಪ್ಷನ್ಗಳಿರ್ತಾವಲ್ಲ ಒಂದು ಪ್ರಶ್ನೆಗೆ ಅದರಲ್ಲಿ ಶ್ರೀರಂಗ ಅನ್ನೋ ಹೆಸರನ್ನು ಕೂಡ ನೀವು ಹಲವಾರು ಸಲ ಕಂಡಿರ್ತೀರ ಆದ್ಯ ರಂಗಾಚಾರ್ಯ ಅವರ ಒಂದು ಕಾವ್ಯನಾಮ ಬಂದ್ಬಿಟ್ಟು ಶ್ರೀರಂಗ ಅನ್ನೋದಾಗಿರ್ತದೆ ನೆಕ್ಸ್ಟ್ ಕೈಯಾರ ಕೀಣರೈ ದುರ್ಗದಾಸ ಎಂಬ ಕಾವ್ಯನಾಮವನ್ನು ಹೊಂದಿದ್ದಾರೆ ರೇರ್ ಕೇಳಿರೋದು ಬಟ್ ನೆನಪಲ್ಲಿ ಇಟ್ಕೊಂಡಿರೋ ಈ ಥರ ಕಾವ್ಯನಾಮವನ್ನು ಕೇಳೋ ಸಾಧ್ಯತೆ ಕೇಳ್ತದೆ ಈಗ ದುರ್ಗದಾಸ ಎಂಬ ಕಾವ್ಯನಾಮವನ್ನು ಹೊಂದಿರುವ ಕವಿ ಯಾರು ಅಂತ ಪ್ರಶ್ನೆ ಕೇಳಿಬಿಡ್ಬೋದು ಅದೇ ರೀತಿ ಜೆ ಬಿ ಜೋಶಿ ಜೆ ಬಿ ಜೋಶಿ ಅವ್ರನ್ನ ಜಡಭರತ ಎಂಬ ಕಾವ್ಯನಾಮದಿಂದ ಗುರುತಿಸ್ತಾರೆ ಇನ್ನು ಅನುಸೋಯ ಅವ್ರನ್ನ ತ್ರಿವೇಣಿ ಎಂಬ ಕಾವ್ಯನಾಮದಿಂದ ಗುರುತಿಸ್ತಾರೆ ಇದ್ರ ಬಗ್ಗೆ ನಿಮಗೆ ಎಕ್ಸಾಮಿನೇಷನಲ್ಲಿ ಕೆ ಪಿ ಸಿಯ ಗ್ರೂಪ್ ಸಿ ಹಾಗೂ ಎಫ್ ಡಿ ಎಸ್ ಟಿ ಪರೀಕ್ಷೆಗಳಲ್ಲಿ ಇವ್ರ ಬಗ್ಗೆ ಪ್ರಶ್ನೆ ಆಲ್ರೆಡಿ ಬಂದಿದೆ ತ್ರಿವೇಣಿಯವರ ಬಗ್ಗೆ ಅವರ ಲೇಖನಗಳ ಬಗ್ಗೆ ಹಾಗೂ ಅವರ ಕಾವ್ಯನಾಮದ ಬಗ್ಗೆ ಆಲ್ರೆಡಿ ಪ್ರಶ್ನೆಗಳು ಬಂದಿವೆ ಸೊ ಮುಂದೆ ನೋಡ್ತಾ ಹೋಗೋಣ ವೆಂಕಟರಾವ್ ವೆಂಕಟರಾವ್ ಅವರ ಕಾವ್ಯನಾಮ ಭಾರತಿ ಪ್ರಿಯ ಇದು ಕೂಡ ನಿಮ್ಗೆ ಎಕ್ಸಾಮಿನೇಷನ್ ಪೇಪರ್ಗಳಲ್ಲಿ ಕಾಣ್ಬೋದು ಕೆ ಪಿ ಎಸ್ಸಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾರತಿ ಪ್ರಿಯ ಎಂಬ ಕಾವ್ಯನಾಮವನ್ನು ಹೊಂದಿರುವಂಥ ಸಾಹಿತಿ ಅಥವಾ ಕವಿ ಯಾರು ಅಂತ ಪ್ರಶ್ನೆಯ ಕೇಳ್ತಾರೆ ಆನಂದ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂಥವರು ಅಜ್ಜಂಪುರ ಸೀತಾರಾಮ್ ಅವರು ಸೊ ನೆನಪಲ್ಲಿ ಇಟ್ಕೊಂಡಿರಿ ಆನಂದ ಎಂಬ ಕಾವ್ಯನಾಮವನ್ನು ಹೊಂದಿರುವಂಥ ಕವಿ ಅಜಂಪುರ ಸೀತಾರಾಮ್ ನೆಕ್ಸ್ಟು ಶಾಂತ ಕವಿ ನೋಡಿ ಈ ಶಾಂತ ಕವಿ ಅನ್ನೋದ್ರ ಬಗ್ಗೆ ಆಲ್ರೆಡಿ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಬಂದಿದೆ ಶಾಂತ ಕವಿ ಎಂದು ಪ್ರಖ್ಯಾತರಾದಂತಹ ಕನ್ನಡದ ಕವಿಯನ್ನು ಗುರುತಿಸಿ ಅಂತ ನಿಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಲ್ರೆಡಿ ಪ್ರಶ್ನೆಗಳು ಬಂದಿವೆ ರಾಮೇಗೌಡ ಇವರನ್ನು ಶಾಂತ ಕವಿ ಅಂತ ಕರೆಯಲಾಗ್ತದೆ ಇನ್ನು ಬೆಟಗರೆ ಕೃಷ್ಣ ಶರ್ಮಾ ಆನಂದ ಕಂದ ನಾನು ಮೊದಲೇ ಹೇಳಿದ್ದೀನಿ ನೆಕ್ಸ್ಟ್ ನೋಡಿ ವೈದೇಹಿ ತ್ರಿವೇಣಿಯವರು ಹಾಗೂ ವೈದೇಹಿ ಈ ಎರಡು ಕಾವ್ಯನಾಮಗಳ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಆಲ್ರೆಡಿ ಬಂದಿವೆ ತ್ರಿವೇಣಿಯವ್ರ ಬಗ್ಗೆ ಹೇಳಿದೆ ನಾನು ಅದೇ ರೀತಿ ವೈದೇಹಿ ಇಲ್ಲೇನಾಗುತ್ತೆ ವೈದೇಹಿ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂತಹ ಕವಯತ್ರಿಯನ್ನು ಗುರುತಿಸಿ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು ಆವಾಗ ಜಾನಕಿ ಶ್ರೀನಿವಾಸ ಮೂರ್ತಿಯವರನ್ನ ವೈದೇಹಿ ಅಂತ ನಾವು ಕರಿತೀವಿ ಏನು ಡಿ ವಿ ಜಿ ಅವ್ರದ್ದು ಡಿ ವಿ ಗುಂಡಪ್ಪ ಇದು ಸುಲಭವಾಗಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಭಾರತೀ ಸುತ ಭಾರತೀ ಸುತ ಅನ್ನೋದು ಕೂಡ ನಿಮಗೆ ಹಲವಾರು ಪತ್ರಿಕೆಗಳಲ್ಲಿ ಕಂಡಿರ್ತೀರ ಎಸ್ ಆರ್ ರಾವ್ ಅವರ ಒಂದು ಕಾವ್ಯನಾಮ ಬಂದುಬಿಟ್ಟು ಭಾರತೀ ಸುತ ಅಂತ ನೆನಪಲ್ಲಿ ಇಟ್ಕೊಂಡಿರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಎನ್ ಕೆ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂಥವ್ರು ನಾರಾಯಣ ಕೃಷ್ಣ ಕುಲಕರ್ಣಿಯವರು ಅದೇ ರೀತಿ ಚಂದ್ರಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲನ್ನ ಚಂಪಾ ಅಂತ ಕರಿತೀವಿ ಇವ್ರ ಬಗ್ಗೆ ಆಲ್ರೆಡಿ ಎಕ್ ಎಕ್ಸಾಮಿನೇಷನ್ಗಳಲ್ಲಿ ಪ್ರಶ್ನೆಗಳು ಬಂದಿವೆ ಓಕೆ ನೆನಪಲ್ಲಿ ಇಟ್ಕೊಂಡಿರಿ ಚಂಪಾ ಎಂದು ಚಂಪಾ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂಥ ಕನ್ನಡದ ಕವಿ ಯಾರು ಚಂದ್ರಶೇಖರ್ ಪಾಟೀಲ್ ಓಕೆ ಅದೇ ರೀತಿ ನೆಕ್ಸ್ಟ್ ಹೋಗೋಣ ವಂಶಿ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂಥ ಕನ್ನಡದ ಕವಿ ಎ ಜಿ ಭೀಮರಾವ್ ಅವರು ಓಕೆ ಅದೇ ರೀತಿ ಆರ್ ಬಿ ಅವ್ರನ್ನ ರಾವ್ ಬಹಾರಿ ಅನ್ನೋ ರಾವ್ ಬಹದೂರ್ ರಾವ್ ಬಹದ್ದೂರ್ ಎಂಬ ಕಾವ್ಯನಾಮದಿಂದ ಆರ್ ಬಿ ಕುಲಕರ್ಣಿಯವ್ರನ್ನ ಗುರುತಿಸ್ತೀವಿ ನೆಕ್ಸ್ಟ್ ವೆಂಕಟೇಶ್ ತಿರೋಕೋ ಕುಲಕರ್ಣಿ ಇವ್ರನ್ನ ಗಳಗನಾಥ ಎಂಬ ಕಾವ್ಯನಾಮದಿಂದ ಗುರುತಿಸ್ತಾರೆ ನೋಡಿ ಇದ್ರ ಬಗ್ಗೆ ಆಲ್ರೆಡಿ ಎಕ್ಸಾಮಿನೇಷನ್ಗಳಲ್ಲಿ ಪ್ರಶ್ನೆಗಳು ಬಂದಿವೆ ಗಳಗನಾಥ ಎಂಬ ಕಾವ್ಯಂ ಕಾವ್ಯಾಂಕಿತವನ್ನು ಹೊಂದಿರತಕ್ಕಂಥವರು ಯಾರು ಅಥವಾ ಈ ಒಂದು ನಾಮದೇವನ ಕಾವ್ಯನಾಮವನ್ನು ಹೊಂದಿರತಕ್ಕಂಥ ಕನ್ನಡದ ಕವಿಯನ್ನು ಗುರುತಿಸಿ ಅಂತ ಪ್ರಶ್ನೆ ನಿಮಗೆ ಬರ್ಬೋದು ಎಕ್ಸಾಮಲ್ಲಿ ಸೊ ಗಳಗನಾಥ ಬಂದು ವೆಂಕಟೇಶ್ ತಿರೋಕೋ ಕುಲಕರ್ಣಿ ಸೊ ಮುಂದುವರೆದು ಬೇಗು ರಮೇಶ್ ಅವರ ಕಾವ್ಯನಾಮ ಅಭಿನಂದನ ಅಂತ ಇನ್ನು ಪೂತೀನಾ ಅವರ ಫುಲ್ ನೇಮನ್ನು ನೆನಪು ಕೇಳಿದ್ದೆ ಕಾಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಪೂತಿ ನರಸಿಂಹಚಾರ್ ಅವರ ಪೂರ್ಣಾಂಕಿತ ಅಥವಾ ಕಾವ್ಯನಾಮ ಬಂದ್ಬಿಟ್ಟು ಪೂತಿನ ಅಂತ ಅದೇ ರೀತಿ ನರಸಿಂಹರಾವ್ ಅವರ ಕಾವ್ಯನಾಮ ಪರ್ವತವಾಣಿ ನೋಡಿ ಪರ್ವತವಾಣಿ ಅನ್ನೋದು ನರಸಿಂಹರಾವ್ ಅವರ ನರಸಿಂಹರಾವ್ ಅವರ ಕಾವ್ಯನಾಮ ನೋಡಿ ಪೂತಿನ ಅವ್ರ ಸಂಬಂಧಪಟ್ಟಂಗೆ ಅವರ ಪೂರ್ಣ ನೇಮು ಅಂದರೆ ಫುಲ್ ನೇಮ್ ಏನಿರ್ತದೆ ಅದು ಮತ್ತು ಅವರ ಕೃತಿಗಳ ಬಗ್ಗೆ ಆಲ್ರೆಡಿ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೆಕ್ಸ್ಟು ಎ ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಈ ಕವಿಯ ಪೂರ್ಣ ಕಾವ್ಯನಾಮ ಬಂದ್ಬಿಟ್ಟು ಸಂಸ ಅಂತ ಸಂಸ ಸಂಸ ಎಂಬ ಕಾವ್ಯನಾಮವನ್ನು ಹೊಂದಿರುವ ಕನ್ನಡದ ಕವಿ ಎ ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ನೆಕ್ಸ್ಟ್ ನೋಡಿ ನಿರುಪಮ ಇಂಪಾರ್ಟೆಂಟು ತುಂಬ ಸಲ ಪರೀಕ್ಷೆಗಳಲ್ಲಿ ಮೆನ್ಷನ್ ಆಗಿದೆ ಈ ಒಂದು ಹೆಸರು ನಿರುಪಮಮಾ ಎಂಬ ಒಂದು ಕಾವ್ಯನಾಮವನ್ನು ಹೊಂದಿರತಕ್ಕಂಥ ಕನ್ನಡದ ಲೇಖಕಿ ಅಥವಾ ಕವಯಿತ್ರಿ ಯಾರು ಅಂತ ಕೇಳಿದ್ರೆ ಪದ್ಮ ರಾವ್ ಅವರು ಪದ್ಮಾ ರಾವ್ ಅವರ ಕಾವ್ಯನಾಮ ನಿರುಪಮ ನೆಕ್ಸ್ಟು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು ತಿರುಕ ಎಂಬ ಕಾವ್ಯನಾಮವನ್ನು ಹೊಂದಿದ್ದಾರೆ ಇಂಪಾರ್ಟೆಂಟ್ ಇದು ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗಳಲ್ಲಿ ಅಪಿಯರ್ ಆಗಿರತಕ್ಕಂಥ ಪ್ರಶ್ನೆಗಳು ಅಂದರೆ ಆಲ್ರೆಡಿ ಬಂದಿರತಕ್ಕಂಥ ಪ್ರಶ್ನೆಗಳಿವು ನಿರೂಪಮ ಹಾಗೂ ತಿರುಕ ಇವೆರಡರ ಕವಿಗಳ ಹೆಸರನ್ನು ನೀವು ನೋಡ್ಕೊಂಡಿರಿ ಸೊ ಮುಂದೆ ನೋಡ್ತಾ ಹೋಗೋಣ ನೋಡಿ ನೆಕ್ಸ್ಟು ಎ ಜಿ ಭೀಮ್ರಾವ್ ವಂಶಿ ಆಲ್ರೆಡಿ ನಾನು ಇದನ್ನು ಹೇಳಿದ್ದೀನಿ ಮಧುರ ಚೆನ್ನ ಚನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಚನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಮಧುರ ಚೆನ್ನ ಎಂಬ ಕಾವ್ಯ ಒಂದು ಕಾವ್ಯನಾಮವನ್ನು ಹೊಂದಿದ್ದಾರೆ ಮಧುರ ಚೆನ್ನ ಅನ್ನೋ ಕಾವ್ಯನಾಮದ ಬಗ್ಗೆ ಪ್ರಶ್ನೆಗಳು ಈ ಒಂದು ಆಪ್ಷನ್ಗಳಲ್ಲಿ ನೀವು ಒಂದು ಹೆಸರನ್ನ ಕಂಡಿರ್ತೀರ ನೆಕ್ಸ್ಟ್ ವಾಣಿ ಇದು ಕೂಡ ಇಂಪಾರ್ಟೆಂಟು ವೈದೇಹಿ ತ್ರಿವೇಣಿ ಇದೇ ರೀತಿ ವಾಣಿ ವಾಣಿ ಅನ್ನೋ ಕಾವ್ಯನಾಮವನ್ನು ಹೊಂದಿರತಕ್ಕಂಥವರು ಬಿ ಎಸ್ ಸುಬ್ಬಮ್ಮ ಅವರು ಬಿ ಎಸ್ ಸುಬ್ಬಮ್ಮ ಅವರು ವಾಣಿ ಎಂಬ ಕಾವ್ಯನಾಮವನ್ನು ಹೊಂದಿದ್ದಾರೆ ಇನ್ನು ಹರಟೆ ಮಲ್ಲ ಹರಟೆ ಮಲ್ಲ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂಥವರು ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಇವರು ಹರಟೆ ಮಲ್ಲ ಎಂಬ ಕಾವ್ಯನಾಮವನ್ನು ಹೊಂದಿರ್ತಾರೆ ನೆಕ್ಸ್ಟು ಅನಂತಕೃಷ್ಣ ಶಹಾಪುರ ಅವರು ಸತ್ಯಕಾಮ ಸತ್ಯಕಾಮ ಎಂಬ ನಾಮಾಂಕಿತವನ್ನು ಅನಂತ ಕೃಷ್ಣ ಶಹಪುರ್ ಅವರು ಹೊಂದಿರ್ತಾರೆ ನೀವು ಅದನ್ನು ನೆನಪಲ್ಲಿ ಇಟ್ಕೋಬೇಕು ಅದು ಮುಂಬರುವ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟು ಈ ಸತ್ಯಕಾಮ ಮತ್ತು ವಾಣಿ ಹಾಗೂ ಹರಟೆ ಮಲ್ಲ ಈ ಒಂದು ಆಯ್ಕೆಗಳು ನಿಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಕಂಡಿರ್ತೀರ ಕೆ ಪಿ ಎಸ್ ಸಿಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಚೆಕ್ ಮಾಡಿದ್ರೆ ನೀವು ಅದನ್ನು ನೋಡ್ಕೋಬಹುದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಹಾಗೂ ಎಫ್ ಡಿ ಎಸ್ ಟಿ ಪರ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಕವಿಗಳ ಮತ್ತು ಕಾವ್ಯನಾಮಗಳ ಬಗ್ಗೆ ಪ್ರಶ್ನೆಗಳಿರೋದು ನಿಮಗೆ ಉಲ್ಲೇಖವನ್ನು ನೀವು ಕಾಣಬಹುದು ಇದಿಷ್ಟು ಕನ್ನಡದ ಪ್ರಮುಖವಾದಂತಹ ಕವಿಗಳು ಅವರ ಕಾವ್ಯನಾಮಗಳ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಸೊ ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋ ಒಂದಿಗೆ ಎಲ್ಲರಿಗೂ ಧನ್ಯವಾದಗಳು